ನಾವೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ಸಮೀಪ ಇರುವಂತಹ ಒಂದು ಉಳಿಯ ಬೀಡು ಎನ್ನುವಂತಹ ಒಂದು ಬೀಡು ಮನೆತನದಲ್ಲಿದ್ದೇವೆ. ಅಳಿಯ ಕಟ್ಟಿನ ಸಂಪ್ರದಾಯದ ಪ್ರಕಾರ ಹಲವಾರು ಶತಮಾನಗಳಿಂದ, ಬಹುಶಃ 1000 ವರ್ಷಗಳಿಗಿಂತ ಹಿಂದಿನ ಇತಿಹಾಸ ಇರುವಂತಹ ಒಂದು ಅಷ್ಟೇ ಸಂಪ್ರದಾಯವನ್ನು ಅಚ್ಚುಕಟ್ಟಾಗಿ ಇಂದಿನವರೆಗೆ ಕೂಡ ಪಾಲಿಸಿಕೊಂಡು ಬರ್ತಾ ಇರುವಂತಹ ಉಳಿಯ ಬೀಡು. ಹಿಂದೆ ಇಲ್ಲಿ ತಮ್ಮಯ್ಯ ಬಳ್ಳಾಲ್ ಅವರು ತಮ್ಮ ಅಧಿಕಾರಾವಧಿಯನ್ನ ಅನುಭವಿಸಿದ್ರು. ಅವರಿಗಿಂತ ಹಿಂದೆ ದೇವರಾಜ್ ಬಳ್ಳಾಲ್ ಅವರು ಸುಮಾರು ವರ್ಷಗಳ ಕಾಲ ಇಲ್ಲಿ ಬೀಡಿನಲ್ಲಿ ಆಳ್ವಿಕೆಯನ್ನು ಮಾಡಿದ್ರು. ತಮ್ಮಯ್ಯ ಬಳ್ಳಾಲರ ನಂತರ ಅಳಿಯ ಕಟ್ಟಿನ ಸಂಪ್ರದಾಯದ ಪ್ರಕಾರ ನನ್ನ ತಾಯಿ ಶ್ರೀಮತಿ ದೇವಕುಮಾರಿ ಅವರಿಗೆ ಪಟ್ಟದ ಅಧಿಕಾರ ಬಂದು ಅವರು ಆ ಅಧಿಕಾರವನ್ನು ನನಗೆ ಕೊಟ್ಟಿದ್ದಾರೆ. ಅಂದರೆ ಅವರ ಮಗನಾದಂಥ ನನಗೆ ನಿತೇಶ್ ಬಳ್ಳಾಲನಿಗೆ ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ಈ ಬೀಡಿಗೆ ತನ್ನದೇ ಆದಂಥ ಒಂದು ದೇವಾಲಯ ಇದೆ. ಅನಾರು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯ ಎನ್ನುವಂಥ ಒಂದು ದೇವಾಲಯವನ್ನು ಸುಮಾರು 700-800 ವರ್ಷಗಳ ಕಾಲದಿಂದಲೂ ಕೂಡ ಈ ಉಳಿಯ ಬೀಡಿನ ಬಳ್ಳಾಲರು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ನನ್ನ ಹೆಸರು ಗುರುಪ್ರಸಾದ್ ನಿಡ್ಗುಣ್ಣಾಯಿ ಅಂತೇಳಿ. ನಮಗೆ ಈ ದೇವಸ್ಥಾನಕ್ಕೂ ನಮಗೂ ಹಿನ್ನೆಲೆ ಇದೆ. ಅಂದರೆ ನನ್ನ ಅಜ್ಜ ತಾತ ಅವರು ತುಂಬ ವರ್ಷ ಇಲ್ಲಿ ಪೂಜೆ ಮಾಡಿ ಸೇವೆ ಮಾಡಿದವರು. ಹಾಗೆ ಅವರ ಅನುಗ್ರಹದಿಂದ, ಹಾಗೆ ತಾಯಿಯ ಆಶೀರ್ವಾದದಿಂದ ನಿತ್ಯ ಅರ್ಚನಾದಿ ಸೇವೆಗಳನ್ನು ಮಾಡುವ ಯೋಗ್ಯತೆಯನ್ನು ನಮಗೆ ಆ ತಾಯಿ ಜಗನ್ಮಾತೆ ಕರುಣಿಸಿದ್ದಾರೆ. ಮಕರ ಸಂಕ್ರಮಣ ದಿವಸ ಧ್ವಜಾರೋಹಣ ಆಗ್ತದೆ. 5 ದಿವಸದ ಉತ್ಸವ ನಡೀತದೆ ಇಲ್ಲಿ.
ದುರ್ಗ ಪರಮೇಶ್ವರಿ ದೇವಸ್ಥಾನದ ಅನುವಂಶೀಯ ಆಡಳಿತ ಮುಕ್ತೀಸರರಾಗಿದ್ದ ತಮ್ಮಯ್ಯ ಬಳ್ಳಾಳ ಎಂಬವರ ಮಗನಾಗಿದ್ದೇನೆ. ನನ್ನ ಹೆಸರು ಯುವರಾಜನ್ ಅಂತೇಳಿ. ಈಗಿನ ಪಟ್ಟದರ್ಸರಾಗಿರುವ ನಿತೇಶ್ ಬಳ್ಳಾಳ್ ಎಂಬವರು ನನ್ನ ತಂದೆಯ ಸೊಸೆಯ ಮಗನಾಗಿರುತ್ತಾರೆ. ದೇವಸ್ಥಾನದ ಅನೇಕ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಇನ್ನೂ ಅಭಿವೃದ್ಧಿ ಕೆಲಸಗಳನ್ನು, ಮೂಲಭೂತ ಸೌಕರ್ಯಗಳನ್ನು, ಊರವರಿಗೆ ಮತ್ತು ಭಕ್ತಾದಿಗಳಿಗೆ ಬೇಕಾಗುವಂಥ ಅನೇಕ ಸೌಲಭ್ಯಗಳನ್ನು ಒದಗಿಸ್ತಾ ಬಂದಿದ್ದಾರೆ. ಇನ್ನೂ ಕೂಡ ಹೊಸ ಹೊಸ ಯೋಜನೆಗಳನ್ನು ಹಾಕಿಕೊಂಡು ಅದನ್ನು ಮುಂದುವರಿಸ್ತಾ ಇದ್ದಾರೆ. ಉತ್ತಮವಾಗಿ ಇಡೀ ಗ್ರಾಮದ ಅಭಿವೃದ್ಧಿ, ದೇವಸ್ಥಾನದ ಸೌಲಭ್ಯಗಳು, ಭಕ್ತಾದಿಗಳಿಗೆ ಬೇಕಾದ ಸೌಕರ್ಯಗಳು, ಇದರ ಬಗ್ಗೆ ಚಿಂತನೆ ಮಾಡಿ ಸಾಕಷ್ಟು ಬೇಕಾದಷ್ಟು ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ತಾವು ಕೂಡ ಇಲ್ಲಿಗೆ ಬಂದು ಬಹಳ ಕಾರಣಿಕವಾಗಿರುವಂತಹ ಅನಾರು ಶ್ರೀ ದುರ್ಗಾ ಪರಮೇಶ್ವರಿ ಜಲದುರ್ಗೆ, ಅಲ್ಲಿ ಕೇಳಿಕೊಂಡ್ರೆ ಯಾವುದೇ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗ್ತದೆ ಎನ್ನುವಂಥ ಭಕ್ತಾದಿಗಳ ನಂಬಿಕೆ. ಹಾಗಾಗಿ ತಾವು ಕೂಡ ಬಂದು ದೇವಿಯ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ನಾನು ನಿಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.